गुड मॉर्निंग डियर स्टूडेंट्स, बहुत विद्यार्थियों कन्नड एग्जामिनेशन अथॉरिटी की आंसर्स मेले डाउट हेल्ता सर ये ग्रेस मार्क्स एक्चुअली के क्वेश्चन तपे सह ग्रेस मार्क्स को सो नो के ऑफिशियल आंसर तात्कालिकवादे फाइनल आगे याके पेपर से आंसर प्रोवैड्रे अदे की आंसर निम्हे पब्लिश लिंक को अभी ಏನಾದರೂ ಆಬ್ಜೆಕ್ಷನ್ ಇದ್ದರೆ ನಿಮಗೆ ಯಾವುದೊಂದು ಪ್ರಶ್ನೆ ಅಲ್ಲಿ ಏನಾದರೂ ತಪ್ಪು ಅನಿಸಿದ್ರೆ ಅಥವಾ ಅವರು ಕೊಟ್ಟಿರುವಂತ ಆಪ್ಷನ್ಸ್ ರಾಂಗ್ ಅಂತ ನಿಮಗೆ ಅನಿಸಿದ್ರೆ ನೀವೇನಪ್ಪ ಅಂದ್ರೆ ಆಬ್ಜೆಕ್ಷನ್ ಹಾಕಬಹುದು ಅದರ ಲಿಂಕ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ನೀವು ಸಿಇಟಿ ವಿದ್ಯಾರ್ಥಿ ಆಗಿರಬಹುದು ಅಥವಾ ನಾನ್ ಅಪ್ಲಿಕೆಂಟ್ ಆಗಿರಬಹುದು ಅಂದ್ರೆ ಲೆಕ್ಚರ್ ಸೈಡ್ಕ್ಕೆ ಯೂಸುವಲಿ ಆಬ್ಜೆಕ್ಷನ್ ಹಾಕಬಹುದು ಒಂದ್ರೆ ಸಿಇಟಿ ವಿದ್ಯಾರ್ಥಿ ಆಗಿದ್ರೆ ನಿಮ್ಮ ಒಂದು ಸಿಇಟಿ ನಂಬರ್ ಮತ್ತೆ ಮೇಲೆ ಡೇಟ್ ಆಫ್ ಬರ್ತ್ ಹಾಕಿ ನೀವು ಲಾಗಿನ್ ಮಾಡಿ ಅಲ್ಲಿ ಕ್ವೆಶ್ಚನ್ ನಂಬರ್ ಆಗಿರಬಹುದು ಯಾವ ವರ್ಷ ಕೆ ಇ ಬಿಟ್ಟಿರುವಂತ ಆಪ್ಷನ್ ಏನಿದೆ ನಿಮ್ಮ ಆನ್ಸರ್ ಏನಾಗುತ್ತೆ ಅದಕ್ಕೆ ಕರೆಕ್ಟ್ ಆಗಿ ಜಸ್ಟಿಫಿಕೇಶನ್ ಕೊಡಬೇಕಾಗುತ್ತೆ ಮತ್ತೆ ರೆಫರೆನ್ಸ್ ಬುಕ್ ಏನಿದೆ ಎಲ್ಲಾನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಮತ್ತೆ ನೀವು ಸಾಲ್ವ್ ಮಾಡಿ ಅದನ್ನ ನೀವು PDF ಮುಖಾಂತರ ಅಪ್ಲೋಡ್ ಸಹ ಮಾಡ್ಕೊಳ್ಳಬಹುದು ಓಕೆ ಒಂದೊಳ್ಳೆ ನೀವು ನಾನ್ ಅಪ್ಲಿಕೆಂಟ್ ಆಗಿದ್ರು ಸಹ ಮೊಬೈಲ್ ನಂಬರ್ ನಿಮ್ಮ ಹೆಸರು ಮತ್ತೆ ಮೇಲೆ ಈ ಒಂದು ಜಿಮೇಲ್ ಐಡಿ ಹಾಕಿ ಇಮೇಲ್ ಐಡಿ ಹಾಕಿ ನೀವು ಅಲ್ಲಿ ಲಾಗಿನ್ ಮಾಡಿ ನಂತರ ನೀವು ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಅಪ್ ಮಾಡಬಹುದು ಯಾವೊಂದು ವರ್ಷನ್ ಅಲ್ಲಿ ಯಾವೊಂದು ಪ್ರಶ್ನೆ ಕೆ ಏನ್ ಪಬ್ಲಿಷ್ ಮಾಡಿತ್ತು ನಿಮ್ಮ ಪ್ರಕಾರ ಯಾವುದು ಕರೆಕ್ಟ್ ಆಗುತ್ತೆ ಅದಕ್ಕೆ ಜಸ್ಟಿಫಿಕೇಶನ್ ನೀವು ಆನ್ಲೈನ್ ಕೊಡಬೇಕಾಗುತ್ತೆ ಮತ್ತೆ ಅದನ್ನ ಒಂದು PDF ನ ಅಪ್ಲೋಡ್ ಮಾಡಿ ಸೋ ನಂತರ ಎಕ್ಸ್‌ಪರ್ಟ್ಸ್ ಅದರ ಮೇಲೆ ಅನಲೈಸ್ ಮಾಡ್ತಾರೆ ನೋಡ್ತಾರೆ ಚರ್ಚಿಸುತ್ತಾರೆ ಸೋ ನಂತರ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾ ಕೊಡಬೇಡಕ ಅಂತ ಡಿಸಿಷನ್ ಮಾಡಿ ಫೈನಲ್ ಒಂದು ಕೀ ಆನ್ಸರ್ಸ್ ಅಲ್ಲಿ ಪಬ್ಲಿಷ್ ಆಗುತ್ತೆ ಇದು ತಾತ್ಕಾಲಿಕವಾಗಿರುವಂತದ್ದು ಪ್ರೊವಿಷನಲ್ ಕೀ ಆನ್ಸರ್ ಆಗಿದೆ ನಂತರ ಫೈನಲ್ ಕೀ ಆನ್ಸರ್ ನಂತರ ನಿಮಗೆ ಪಬ್ಲಿಷ್ ಆಗುತ್ತೆ ಅವಾಗ ನಿಮಗೆ ಗೊತ್ತಾಗುತ್ತೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೋ ಇಲ್ಲ ಅಂತ ಇದರಲ್ಲಿ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಏನಾದರೂ ಕ್ವೆಶ್ಚನ್ ತಪ್ಪಾಗಿದ್ರೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಮತ್ತೆ ಆಮೇಲೆ ವಾಟ್ ಕಂಪಲ್ಸರಿ ವಿದ್ಯಾರ್ಥಿ ಅದಕ್ಕೆ ಅಟೆಂಪ್ಟ್ ಮಾಡಿರಲೇಬೇಕಾಗುತ್ತೆ ಮತ್ತೆ ಅಂದ್ರೆ ಕ್ವೆಶ್ಚನ್ ಕರೆಕ್ಟ್ ಇದ್ದು ಆಪ್ಷನ್ಸ್ ಇರ್ತಿಲ್ಲ ಅಂದ್ರೆ ಸಹ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಬಟ್ ಅದಕ್ಕೆ ಕಂಪಲ್ಸರಿ ಅಟೆಂಪ್ಟ್ ಮಾಡಲೇಬೇಕಾಗುತ್ತೆ ಮಾಡಿರಬೇಕಾಗುತ್ತೆ ಮತ್ತೆ ಇನ್ನೊಂದು ವೇಳೆ ಒಂದಕ್ಕಿಂತ ಹೆಚ್ಚಿಗೆ ಆನ್ಸರ್ ಅಂದ್ರೆ ಕರೆಕ್ಟ್ ಆಗಿದೆ ಫಾರ್ ಎಕ್ಸಾಂಪಲ್ ಎ ಮತ್ತು ಸಿ ಕರೆಕ್ಟ್ ಆಗಿತ್ತು ಆ ಸಂದರ್ಭದಲ್ಲಿ ಯಾವ ವಿದ್ಯಾರ್ಥಿ ಎ ಮತ್ತು ಸಿ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡ್ಕೊಂಡಿರ್ತಾನೋ ಮೀನ್ಸ್ ಆಪ್ಷನ್ ಅಲ್ಲಿ ಹಾಕಿರ್ತಾನೋ ಆ ವಿದ್ಯಾರ್ಥಿಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಇಲ್ಲ ಮೀನ್ಸ್ ಮಾರ್ಕ್ಸ್ ಅಲ್ಲಿ ಅಲರ್ಟ್ ಆಗುತ್ತೆ ಮಾರ್ಕ್ಸ್ ಅಲರ್ಟ್ ಆಗುತ್ತೆ ಆಕ್ಚುಲಿ ಓಕೆ ಗ್ರೇಸ್ ಮಾರ್ಕ್ಸ್ ಬರೋದಿಲ್ಲ ಎರಡರಲ್ಲಿ ಯಾವುದೊಂದು ಕರೆಕ್ಟ್ ಇದ್ರು ಸಹ ಕೆಲವೊಂದು ಟೈಮ್ ಎಲ್ಲ ಆನ್ಸರ್ಸ್ ಅಂದ್ರೆ ಕರೆಕ್ಟ್ ಆದ್ರೂ ಸಹ ಯಾವ್ದು ಆಪ್ಷನ್ ಹಾಕಿದ್ರು ಸಹ ನಿಮಗೆ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ ಬಟ್ ಕಂಪಲ್ಸರಿ ಏನಪ್ಪ ಅಂದ್ರೆ ರೂಲ್ ಏನಂದ್ರೆ ವಿದ್ಯಾರ್ಥಿ ಅದಕ್ಕೆ ಅಟೆಂಪ್ಟ್ ಮಾಡಿರಲೇಬೇಕಾಗುತ್ತೆ ಇದಾಗಿದ್ದು ಕ್ಯಾನ್ಸರ್ಗೆ ಸಂಬಂಧಪಟ್ಟ ಹಾಗೆ ಸೊ ಯಾರಿಗೆ ಅಬ್ಜೆಕ್ಷನ್ ಹಾಕ್ಬೇಕಂತ ಇದ್ರು ಅಬ್ಜೆಕ್ಷನ್ ಹಾಕ್ಬಹುದು ನೀವಲ್ಲಿ ಓಕೆ ಭಾಳ ಬೇಗನೆ ಕ್ಯಾನ್ಸರ್ ಅಫಿಷಿಯಲ್ ಕ್ಯಾನ್ಸರ್ ಸಹ ಬಿಡಲಾಗುತ್ತೆ ಡೋಂಟ್ ವರಿ ಸೊ ಅವಾಗ ನಿಮಗೆ ಗ್ರೇಸ್ ಮಾರ್ಕ್ಸ್ ಎಷ್ಟಿದೆ ಎಲ್ಲಿದೆ ಯಾವ ಸಬ್ಜೆಕ್ಟ್ನಲ್ಲಿ ಎಷ್ಟು ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಎಲ್ಲಿವರೆಗೂ ಗೊತ್ತಾಗುತ್ತಿಲ್ಲ ಮತ್ತೆ ಇನ್ನೊಂದು ಇದೊಂದು ಬ್ಯಾಡ್ ನ್ಯೂಸ್ ಅಂತ ಅನ್ಬೋದು ಕರ್ನಾಟಕ ಸಿಟಿ ಇಂಜಿನಿಯರಿಂಗ್ ಶುಲ್ಕ ಏನಪ್ಪಾ ಅಂದ್ರೆ ಈ ವರ್ಷನೇ 10% ಹೆಚ್ಚಳ ಮಾಡಲು ಅಲ್ಲಿ ನಿರ್ಧಾರ ಮಾಡಿದೆ ಅಂತ ಹೇಳಿ ಉನ್ನತ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ ಸೊ ಮೊದಲು ನಾವು ಲಾಸ್ಟ್ ಇದ್ದ ಮೊದಲು 63,000 ವರೆಗೂ ಫೀ ಇತ್ತು ಅನ್ಎಡೆಡ್ ಕಾಲೇಜ್ನಲ್ಲಿ ಓಕೆ 53 ಮತ್ತು 63 ವರೆಗೂ ಯೂಸಲಿ ಫೀ ಇತ್ತು ಈಗ ಅಂದ್ರೆ ಲಾಸ್ಟ್ ಇಯರ್ ಆಕ್ಚುಲಿ ಅದನ್ನು 1 ಲಕ್ಷ ವರೆಗೆ ತಂದಿದ್ರೆ ಅಪ್ರಾಕ್ಸಿಮೇಟ್ಲಿ 1 ಲ್ಯಾಕ್ ಅನ್ಕೊಳ್ಳಿ ಬಟ್ ಈಗ ಮತ್ತೆ 10% 1,10,000 ಆಗುತ್ತೆ ಬಟ್ ಕೆಲವು ಕಾರಣಾಂತರ ಕಾರಣ ಇದೆ ಆಕ್ಚುಲಿ ಒಂದು ಖಾಸಗಿ ಕಾಲೇಜ್ಗಳು ಏನಪ್ಪಾ ಅಂದ್ರೆ 25% ಹೆಚ್ಚಳ ಮಾಡಿ ಅಂತ ಹೇಳಿ ಡಿಮಾಂಡ್ ಇಟ್ಟಿದ್ರು ಇದಕ್ಕೆ 10% ಮಾಡಿದ್ದೇವೆ ಅಂತ ಉನ್ನತ ಶಿಕ್ಷಣ ಸಚಿವರು ತಿಳಿಸಿದ್ದಾರೆ ಬಟ್ ಲಾಸ್ಟ್ ಇಯರ್ ಅನ್ಬೋದು ನಮಗೆ 40,000 to 50,000 ಈಸಲಿ ಇನ್ಕ್ರೀಸ್ ಮಾಡಿದ್ದಾರೆ 40,000 ಪ್ಲಸ್ ಅಂತ ಇನ್ಕ್ರೀಸ್ ಮಾಡಿದ್ದಾರೆ ಸೊ ಈ ವರ್ಷ ಮತ್ತೆ ಇನ್ಕ್ರೀಸ್ ಮಾಡಲಾಗಿದೆ ಬ್ಯಾಡ್ ನ್ಯೂಸ್ ಅಂತಲೇ ಅನ್ಬೋದು ಸೊ ಈ ವರ್ಷದಿಂದ ಅದು ಇಂಪ್ಲಿಮೆಂಟ್ ಆಗುತ್ತೆ ಅಂತ ತಿಳಿಸಿದ್ದಾರೆ ಮತ್ತೆ ನೆಕ್ಸ್ಟ್ ಇಯರ್ನಿಂದ ವಿದ್ಯಾರ್ಥಿಗಳಿಗೆ 2023 ಏನು ಎಕ್ಸಾಮ್ ಬರೀತಿದ್ರು ಆ ಸಂದರ್ಭ ಆ ವಿದ್ಯಾರ್ಥಿಗಳಿಗೆ ಕಾಮೆಂಟ್ಗೆ ಬರೆಯುವ ಅವಶ್ಯಕತೆ ಇರುವುದಿಲ್ಲ ಕೆ ಸಿ ಟಿ ಒಂದೇ ಬರೆದ್ರೆ ಸಾಕು ಅಂದರೆ ಕಾಮೆಂಟ್ಗೆ ಎಕ್ಸಾಮ್ ಇರುವುದಿಲ್ಲ ಅದು ಆ್ಯಕ್ಚುಲಿ ಏನಪ್ಪ ಅಂದರೆ ಕೆ ಸಿ ಟಿ ಒಂದಿಗೆ ಮಿಂಗಲ್ ಆಗ್ತಾ ಇದೆ ಸೊ ಕೆ ಸಿ ಟಿ ಒಂದು ಬರೆದ್ರೆ ನೀವು ಪ್ರೈವೇಟ್ ಕೋಟೆಗೂ ಸಹ ನೀವು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟ್ನ ಪಡ್ಕೊಳ್ಬೋದು ಇದರ ಬಗ್ಗೆ ಡಿಸ್ಕಷನ್ ಆಗಿದೆ ಸೊ ಏನೇ ಇದಾಗಿತ್ತು ಇಲ್ಲಿವರೆಗಿನ ಅಪ್ಡೇಟ್ ಇದ್ದ ರೀತಿ ನಾನು ನಿಮಗೆ ಅಪ್ಡೇಟ್ ನೀಡ್ತಾ ಇರ್ತೇನೆ ನಮ್ಮ ಚಾನಲ್ ಚಾನಲ್ಸ್ ಲೈಕ್ ಮಾಡಿ ಮ್ಯಾಗ್ಝಿನ್ ಜೊತೆಗೆ ಶೇರ್ ಮಾಡಿ ವಿಡಿಯೋನ ಮತ್ತೆ ಆಮೇಲೆ ನೀವು ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದಾಗ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಅವಾಗೇ ಬರುತ್ತೆ ನೀವು ವಿಡಿಯೋನ ವಾಚ್ ಮಾಡ್ಬೋದು ಫೈನ್ ವಿಡಿಯೋದಲ್ಲಿ ಇಷ್ಟೇ ಕಂಟೆಂಟ್ ಚೆನ್ನಾಗಿ ಲೈಕ್ ಮಾಡಿ ಮ್ಯಾಗ್ಝಿನ್ ಜೊತೆಗೆ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್.